ನಮಸ್ಕಾರ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಪಾಠದ ಎರಡು ವಿಡಿಯೋಗಳನ್ನು ಈಗಾಗಲೇ ಕಳಿಸಿದ್ದು ನೀವು ಅದನ್ನ ನೋಡಿ ಅಭ್ಯಾಸವನ್ನು ಮಾಡಿದ್ದೀರಂತ ನಾನು ಭಾವಿಸ್ತಾ ಇನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಭಾಗವನ್ನು ಅಂದರೆ ಸಾರಾಂಶವನ್ನು ತಿಳಿದುಕೊಳ್ಳೋಣ. ನೋಡಿ, ದೇಶದ ಅಥವಾ ನಾಡ ರಕ್ಷಣೆಯ ಜವಾಬ್ದಾರಿ ಕೇವಲ ರಾಜರದು ಮಾತ್ರ ಅಲ್ಲ, ಅದು ಸಾಮಾನ್ಯ ಪ್ರಜೆಯ ಆದ್ಯ ಕರ್ತವ್ಯ ಅನ್ನೋದನ್ನ ತೋರಿಸಿಕೊಟ್ಟಂತ ಒಬ್ಬ ವೀರ ಯಾರಂದ್ರೆ ಅದು ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನಾದಂತಹ ಶಿವಲಿಂಗಪ್ಪನನ್ನ ಸಿಂಹಾಸನದ ಮೇಲೆ ಕುಳಿಸಲು ಆತ ಮಾಡಿರ್ತಕ್ಕಂತಹ ಹೋರಾಟ ಅವಿಸ್ಮರಣೀಯವಾದದ್ದು. ಹಾಗಾಗಿ ಆತನ ಒಂದು ಜೀವನ ಅಥವಾ ಅವನ ಒಂದು ಸಾಹಸ ಇವತ್ತು ಮನೆ ಮಾತಾಗಿದೆ. ನೋಡಿ, ಸಂಗೊಳ್ಳಿ ರಾಯಣ್ಣನು ಗೆರಿಲ್ಲಾ ಯುದ್ಧದಲ್ಲಿ ತಂದೆ ಆಗಿರ್ತಕ್ಕಂಥ ತಂತ್ರಗಳನ್ನು ರೂಪಿಸಿಕೊಂಡು ಬ್ರಿಟಿಷರಿಗೆ ಚಳ್ಳೆಹಣ್ಣು ತಿನ್ನಿಸುವ ಮೂಲಕ ಅನೇಕ ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಹಾಕಿದ, ಜೊತೆಗೆ ಅವರ ಖಜಾನೆಗಳನ್ನು ಲೂಟಿ ಮಾಡಿದ, ಇವುಗಳನ್ನೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಇನ್ನು ಅದರ ಮುಂದಿನ ವಿಷಯ ಅಥವಾ ಸಾರಾಂಶ ಏನಾಗಿದೆ ಅನ್ನೋದನ್ನ ಈ ಅವಧಿಯಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಪುಟ ಸಂಖ್ಯೆ 63ರ ಎರಡನೆಯ ವಾಕ್ಯರುಂಡವನ್ನ ಅಥವಾ ಪ್ಯಾರಾಗ್ರಾಫವನ್ನ ನೀವು ನೋಡಬೇಕು. ಆ ಒಂದು ಸಾರಾಂಶವನ್ನ ಹೇಳ್ತಾ ಇವತ್ತಿನ ಈ ಪಾಠದ ಕೊನೆಯ ಹಂತಕ್ಕೆ ನಾವು ಹೋಗ್ತಾ ಇದ್ವಿ. ಎಲ್ಲರೂ ದಯವಿಟ್ಟು ಎರಡನೆಯ ಆ ಒಂದು ಪುಟ ಸಂಖ್ಯೆಯನ್ನ ನೋಡಿ ಅಥವಾ ಪ್ಯಾರಾಗ್ರಾಫ್ ಅನ್ನು ನೋಡಿ ಅಂತ ಹೇಳ್ತಾ ಈಗ ಗಮನಿಸಿ, ತಾವೆಲ್ಲರೂ ಪಠ್ಯಪುಸ್ತಕವನ್ನ ಸರಿಯಾಗಿ ಗಮನಿಸಿದಾದ್ರೆ ಹೇಳುವಂತ ವಿಷಯ ತಮಗೆ ಸಂಪೂರ್ಣವಾದಂತಹ ಅರ್ಥವನ್ನ ನೀಡುತ್ತದೆ ಅಂತ ಭಾವಿಸ್ತಾ ನೋಡಿ. ರಾಯಣ್ಣ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಗಾರಿಕೆಯಿಂದ ಹೋರಾಡುತ್ತಲೇ ಬಂದ. 4 ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯಣ್ಣನನ್ನು ಯುದ್ಧ ಮಾಡಿ ಸೆರೆಹಿಡಿಯುವುದು ಅಸಾಧ್ಯವೆಂದು ಮನಗಂಡ ಬ್ರಿಟಿಷ್ ಸರ್ಕಾರ ಕಪಟ ಜಾಲವೊಡ್ಡಿ ದೇಶದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆಗೊಳಪಡಿಸಿತು. ರಾಯಣ್ಣನನ್ನು ಬಂಧಿಸಿದ ನಂತರ ಆತನ 400 ಜನ ಸಹಚರರು ಶರಣಾಗತರಾದರು. ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂದು ಒಪ್ಪಿಕೊಂಡನು. ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನು ತಪ್ಪಿಸ್ತನೆಂದು ಘೋಷಿಸಿದ್ದರಿಂದ ಮರಣದಂಡನೆಯನ್ನು ವಿಧಿಸಲಾಯಿತು. ಮರಣದಂಡನೆಗೆ ಒಳಪಟ್ಟ ರಾಯಣ್ಣನನ್ನು ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲಿ ಗಲ್ಲಿಗೇರಿಸಿದರೆ ಜನ ಪಾಠ ಕಲಿಯುವರೆಂಬ ಉದ್ದೇಶದಿಂದ ಅಲ್ಲಿಗೆ ಕರೆತಂದು ವಧಾಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕೆಂದು ರಾಯಣ್ಣನೇ ಸ್ಥಳವನ್ನು ತೋರಿಸಿದ್ದನಂತೆ. 26 ಜನವರಿ 1831ರಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಿ ಆತ ಬಯಸಿದಲ್ಲೇ ಸಮಾಧಿ ಮಾಡಲಾಯಿತು. ಅಲ್ಲಿ ಒಂದು ಆಲದ ಮರ ಬೆಳೆದಿದೆ. ರಾಯಣ್ಣನಿಗೊಂದು ಗುಡಿಯನ್ನು ಜನರು ಕಟ್ಟಿಸಿದ್ದಾರೆ. ರಾಯಣ್ಣನ ಸಮಾಧಿ ಈಗ ಭಕ್ತಿ ಗೌರವವುಳ್ಳ ಜನರ ಪಾಲಿಗೆ ವೀರಗುಡಿಯ ರಾಯಣ್ಣನ ಗದ್ದುಗೆಯಾಗಿದೆ. ರಾಯಣ್ಣನ ನೆನಪು ಹಾಡುವ ಹಾಡುಗಳಲ್ಲಿ ಲಾವಣಿಗಳಲ್ಲಿ ಹಸಿರಾಗಿ ಉಳಿದಿದೆ. ಅವನ ಧೀರ ಕ್ರಮಗಳು, ಶೌರ್ಯ ಸಾಧನೆಗಳು, ಚತುರ ಚಲನವಲನಗಳು, ವ್ಯೂಹಗಳು ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಘನೋದ್ಧಾರಕ್ಕಾಗಿ ಎಡೆಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳ ಕತೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರೂರಿಸಿ ಎಲ್ಲರಲ್ಲೂ ದೇಶಪ್ರೇಮವನ್ನ ಉಕ್ಕಿಸುತ್ತಲೇ ಇದೆ. ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಮತ್ತು ಮರಣ ದಿನ ಜನವರಿ 26 ಗಣರಾಜ್ಯೋತ್ಸವ, ಈ ಎರಡು ಹಬ್ಬಗಳು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ. ಇದೊಂದು ವಿಶೇಷಕರವಾದ ಸಂಗತಿ. ನೋಡಿ ಮಕ್ಕಳೇ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ರಾಯಣ್ಣನ ಒಂದು ಸಾಧನೆಯ ಬಗ್ಗೆ ಅಂತಂದ್ರೆ, ರಾಯಣ್ಣ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಅಂದ್ರೆ ಸತತವಾಗಿ ಹೋರಾಟವನ್ನ ಮಾಡ್ತಾ ಇರತಕ್ಕಂತ ಒಂದು ದೇಶಭಕ್ತ. ಇವನ ತಂತ್ರಗಾರಿಕೆ ಅಂತಂದ್ರೆ ಗೆರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧದ ಮೂಲಕ ಈತ ಮಾಡತಕ್ಕಂತಹ ಸಾಹಸ ಸಾಕಷ್ಟು ನಿರಂತರವಾಗಿ ಸತತವಾಗಿ ಬ್ರಿಟಿಷರ ವಿರುದ್ಧ ನಡಿಬೇಕಾದ್ರೆ ಆತನನ್ನ ಸೆರೆ ಹಿಡಿಯುವುದು ಈ ಬ್ರಿಟಿಷರಿಗೆ ತುಂಬಾ ಕಷ್ಟದ ಕೆಲಸವಾಗಿತ್ತು. ಆಗ ಇದನ್ನ ಅಸಾಧ್ಯವೆಂದು ಭಾವಿಸಿಕೊಂಡಂತಹ ಬ್ರಿಟಿಷರು ದೇಶದ್ರೋಹಿಗಳ ಸಹಾಯದಿಂದ, ನೋಡಿ ದೇಶದ್ರೋಹಿ ಅಂದ್ರೆ ಕಿತ್ತೂರು ನಾಡಿನ ಕೆಲವು ಜನ ಆತನನ್ನ ಹಿಡಿದುಕೊಡಲಿಕ್ಕೆ ಮುಂದಾಗ್ತಾರೆ.
ಬ್ರಿಟಿಷರು ತೋರಿಸಿದಂತ ಆಮಿಷಕ್ಕೆ ಬಲಿಯಾಗಿ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂತ ಒಬ್ಬ ದೇಶಭಕ್ತನ್ನ ಹಿಡಿದುಕೊಡುವ ಮೂಲಕ ದೇಶ ದ್ರೋಹದ ಕೆಲಸವನ್ನ ಅಲ್ಲಿನ ಕೆಲವು ವ್ಯಕ್ತಿಗಳು ಮಾಡುವ ಮೂಲಕ ರಾಯಣ್ಣನ ಬಂಧಿಸುವಂತಹ ಕಾರ್ಯಕ್ಕೆ ಅಲ್ಲಿ ಬ್ರಿಟಿಷರು ಮುಂದಾಗ್ತಾರೆ. ಅಂತಹ ಒಂದು ಬ್ರಿಟಿಷರು ಮಾಡಿದಂತ ಕಪಟ ಅಥವಾ ಮೋಸಕ್ಕೆ ಬಲಿಯಾದಂತಹ ರಾಯಣ್ಣ ಬ್ರಿಟಿಷರ ಕೈಗೆ ಸಿಕ್ಕಾಕೊಂಡು ಅವರ ಜೈಲಿನಲ್ಲಿ ಇರಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ವಿಚಾರಣೆ ಆದ ಮೇಲೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲಿಕ್ಕೆ ಅಲ್ಲಿ ಆವತ್ತಿನ ನ್ಯಾಯಾಲಯ ಘೋಷಣೆಯನ್ನು ಮಾಡುತ್ತದೆ. ಹಾಗಾಗಿ ಯಾವಾಗ ಬ್ರಿಟಿಷರ ಒಂದು ಬಂಧನಕ್ಕೆ ಒಳಗಾಗುತ್ತಾನೋ ರಾಯಣ್ಣ, ಅವನ ಜೊತೆಗೆ ಅವನ 400 ನೋಡಿ ಎಷ್ಟಂದ್ರೆ 400 ಸಹಚರರು ಕೂಡ ಅಲ್ಲಿ ಶರಣಾರ್ಥರಾಗ್ತಾರೆ. ಅಂದ್ರೆ ಬ್ರಿಟಿಷರ ಮುಂದೆ ಬಂದು ಅವರು ಕೂಡ ತಲೆಬಾಗಿ ನಿಂತು ಬಿಡ್ತಾರೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಒಬ್ಬ ನಾಯಕ ಸಂಗೊಳ್ಳಿ ರಾಯಣ್ಣನೇ ಅಲ್ಲಿ ಬಂಧನಕ್ಕೆ ಒಳಗಾದಾಗ ಅವರಿಗೆ ಹುಮ್ಮಸ್ಸನ್ನು ತುಂಬುವಂತವರು ಅಥವಾ ಅವರಿಗೆ ಪ್ರೋತ್ಸಾಹ ಕೊಡಲು ಯಾರೂ ಇಲ್ಲದೇ ಇದ್ದಾಗ ಈ ಒಬ್ಬ ರಾಯಣ್ಣನ ಪ್ರೇಮಿಗಳು, ರಾಯಣ್ಣನ ಬೆಂಬಲಿಗರು 400 ಜನ ಹೆಚ್ಚಾಗಿರ್ತಾರೆ. ಆ ಎಲ್ಲರೂ ಬಂದು ಬ್ರಿಟಿಷರಿಗೆ ಶರಣಾಗ್ತಾರೆ. ಈ ಮೂಲಕ ಏನಾಗತ್ತಂದ್ರೆ ಅಲ್ಲಿ ನಾಡ ಪ್ರೇಮವನ್ನ ತೋರಿಸ್ತಕ್ಕಂಥ ಅಥವಾ ದೇಶ ಪ್ರೇಮವನ್ನು ತೋರಿಸ್ತಕ್ಕಂಥ ಎಲ್ಲ ಆ ನಾಡಿನ ಪ್ರೇಮಿಗಳು ಅವತ್ತು ಬ್ರಿಟಿಷರ ಕೈಗೆ ಸಿಕ್ಕಿ ಜೈಲು ವಾಸವನ್ನು ಅನುಭವಿಸ್ಲಿಕ್ಕೆ ಅಲ್ಲಿ ಪ್ರಾರಂಭಿಸ್ತಾರೆ. ಇಂಥ ಒಂದು ಸಮಯದಲ್ಲಿ ರಾಯಣ್ಣ ಈ ಎಲ್ಲ ಕೃತ್ಯಗಳನ್ನ ಅಂದ್ರೆ ಅಲ್ಲಿ ಮೇಜರ್ ಪಿಕರಿಂಗನ ಒಂದು ಆಡಳಿತ ಕಚೇರಿಯನ್ನ ಸುಟ್ಟು ಮಬ್ಬೂದು ಮಾಡಿದಾಗಿರಬಹುದು ಅಥವಾ ಸಂಭಗಾಮಿಯಲ್ಲಿರ್ತಕ್ಕಂತಹ ಆ ಖಜಾನೆಯನ್ನ ಲೂಟಿ ಮಾಡಿದಾಗಿರಬಹುದು, ಇದೆಲ್ಲ ಯಾವುದಕ್ಕಾಗಿ ಅಂತಂದ್ರೆ ನಾಡ ರಕ್ಷಣೆಗಾಗಿ ಅಂತ ಆತ ಹೇಳ್ತಾನೆ, ನಾಡಿನ ಹಿತಕ್ಕಾಗಿ ಅಂತ ಹೇಳ್ತಾನೆ. ಅದನ್ನ ನೋಡಿದಂತಹ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾನೆ, ಅವನಿಗೆ ತಪ್ಪಿಸ್ತಂತ ಅಂತ ಹೇಳಿ ಒಂದು ಶಿಕ್ಷೆಯನ್ನ ಅಥವಾ ತಪ್ಪಿಸ್ತಂತ ಅಂತ ಹೇಳಿ ಅದನ್ನ ನ್ಯಾಯ ತೀರ್ಮಾನ ಮಾಡಿ ಅವನಿಗೆ ಶಿಕ್ಷೆಯನ್ನ ಅನುಭವ ಕೊಡ್ತಾರೆ. ಆ ಶಿಕ್ಷೆ ಏನಪ್ಪಾ ಅಂದ್ರೆ ಮರಣ ದಂಡನೆಯಾಗಿರುತ್ತೆ. ನೋಡಿ ಮರಣ ದಂಡನೆ ಅಂದ್ರೆ ನಾವು ಹೇಳ್ತೀವಿ ಗಲ್ಲು ಶಿಕ್ಷೆ ಅಂತ ಕೂಡ ಇದನ್ನ ಕರಿತೀವಿ. ಹೀಗೆ ಅವನಿಗೆ ಗಲ್ಲು ಶಿಕ್ಷೆಯ ಒಂದು ಅನುಭವ ಅಥವಾ ಗಲ್ಲು ಶಿಕ್ಷೆಗೆ ಆತ ಒಳಪಡ್ತಾನೆ. ಅಂತ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಎಲ್ಲಿಗೆ ಗಲ್ಲಿಗೇರಿಸಬೇಕು ಮತ್ತು ಎಲ್ಲಿ ಸಮಾಧಿ ಮಾಡಬೇಕು ಅನ್ನೋದನ್ನ ಹೇಳಿಕೊಡ್ತಾನೆ. ಯಾರಿಗೆ? ಬ್ರಿಟಿಷರಿಗೆ. ಅಧಿಕಾರಿಗೆ ಹೇಳ್ತಾನೆ ಏನಂತೇಳಿ. ಅದಕ್ಕೂ ಮುಂಚೆ ಈ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ್ರೆ ಅದು ಜೈಲಿನಲ್ಲಿ ಆಗಬಾರ್ದು, ಇವನನ್ನ ಗಲ್ಲಿಗೆ ಹಾಕೋದನ್ನ ಈ ಸಾಮಾನ್ಯ ಜನ ಅಥವಾ ಹೋರಾಟಗಾರರು ನೋಡಿದಾಗ ಭಯ ಆಗಬೇಕು, ಅವರಿಗೆ ಬ್ರಿಟಿಷ್ ಅಧಿಕಾರಿಗಳ ಬಗ್ಗೆ ಭಯ ಇರಬೇಕು ಅಥವಾ ಬ್ರಿಟಿಷರ ಒಂದು ಆಡಳಿತದ ಬಗ್ಗೆ ಭಯ ಇರಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಆತ ವಾಸ ಮಾಡ್ತಕ್ಕಂತ ಪ್ರದೇಶವಾಗಿರ್ತಕ್ಕಂಥ ನಂದಗಢದಲ್ಲಿ ನೋಡಿ ಅವನನ್ನ ನಂದಗಢ ಅಂತಕ್ಕಂತ ಒಂದು ಊರಿನಲ್ಲಿ ಗಲ್ಲು ಶಿಕ್ಷೆಯನ್ನು ಕೊಟ್ರೆ ಎಲ್ಲರೂ ಆತನ ಆ ಶಿಕ್ಷೆಯನ್ನು ಗಮನಿಸಿ ಪಾಠವನ್ನ ಕಲಿತಾರೆ. ಜನ ಯಾರು ಹೋರಾಟವನ್ನ ತಮ್ಮ ವಿರುದ್ಧ ಮಾಡುವುದಿಲ್ಲ ಅಂತ ತಿಳ್ಕೊಂಡು ಈ ನಂದಗಢದಲ್ಲಿ ಅವನನ್ನ ಗಲ್ಲಿಗೆ ಇರಿಸಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಕೈರೊಂದಿರುವಾಗ ಅಲ್ಲಿ ನಂದಗಢಕ್ಕೆ ಕರೆದುಕೊಂಡು ಹೋಗ್ತಿರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ, ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾನೆ, ನನ್ನನ್ನ ಗಲ್ಲಿಗೆ ಅಥವಾ ನಮಗೆ ಗಲ್ಲು ಶಿಕ್ಷೆ ಆದ ನಂತರ ನನ್ನನ್ನ ನೀವು ಎಲ್ಲಿ ಸಮಾಧಿ ಮಾಡಬೇಕಂತೇಳಿ ಒಂದು ಸ್ಥಳವನ್ನ ತೋರಿಸ್ತಾನೆ. ಆ ತೋರಿಸಿದ ಸ್ಥಳದಲ್ಲಿ ಅವನನ್ನ ಸಮಾಧಿಗಳನ್ನು ಕೂಡ ಮಾಡಲಾಗುತ್ತೆ. ಹಾಗಾದ್ರೆ ಅವನನ್ನ ಸಮಾಧಿ ಮಾಡಿದಂತಹ ಅಥವಾ ಅವನಿಗೆ ಗಲ್ಲಿಗೆ ಇರಿಸಿದಂತಹ ದಿನ ಯಾವುದಂದ್ರೆ 26 ಜನವರಿ 1831 ಇಲ್ಲಿಗೆ ಅವನಿಗೆ ಗಲ್ಲು ಶಿಕ್ಷೆಯಾಗುತ್ತೆ. ಯಾರಿಗೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನಿಗೆ. ಈ ದಿನ ಅವನ ಗಲ್ಲಿಗೆ ಏರ್ಪಡಿಸ್ತಾರೆ ಅಥವಾ ಗಲ್ಲಿಗೆ ಹಾಕ್ತಾರೆ, ಅಲ್ಲಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಅವ ಸಾಯುವುದಕ್ಕಿಂತ ಮುಂಚೆ ಅಥವಾ ಗಲ್ಲು ಶಿಕ್ಷೆ ಅನುಭವಿಸಕ್ಕಿಂತ ಮುಂಚೆ ಆತ ತೋರಿಸಿದ ಸ್ಥಳದಲ್ಲಿ ಅವನನ್ನ ಸಮಾಧಿ ಮಾಡಲಾಗುತ್ತೆ ಅಥವಾ ಆತನನ್ನ ಮಣ್ಣು ಮಾಡಲಾಗುತ್ತೆ. ಅಲ್ಲಿಯೇ ಒಂದು ಆಲದ ಮರವನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ಆಲದ ಸಸಿಯನ್ನ ನೆರುವ ಮೂಲಕ ಆ ಸಂಗೊಳ್ಳಿ ರಾಯಣ್ಣನ ಒಂದು ಗುರುತು ಅಥವಾ ಸಂಗೊಳ್ಳಿ ರಾಯಣ್ಣನ ಸಮಾಧಿಯನ್ನ ಇವತ್ತು ನಾವು ಗಮನಿಸ್ತೀವಿ. ಇವತ್ತು ಆ ಸಮಾಧಿ ಅಥವಾ ಆ ಸಮಾಧಿ ಪಕ್ಕ ಇರತಕ್ಕಂತ ಆಲದ ಮರ ಇವತ್ತು ನಮ್ಮರವಾಗಿ ಬೆಳೆದು ನಿಂತಿದೆ ಅಂತ ಹೇಳ್ತೀವಿ. ನೋಡಿ ಅಲ್ಲಿ ರಾಯಣ್ಣನ ಗುಡಿಯನ್ನು ಕೂಡ ಜನ ಕಟ್ಟಿದ್ದಾರೆ. ಆ ವೀರ ಯೋಧನ ಒಂದು ಗುಡಿಯನ್ನು ಕೂಡ ಜನ ಕಟ್ಟಿದ್ದಾರೆ. ಜೊತೆಗೆ ಅಲ್ಲಿ
ಸಮಾಧಿಯಲ್ಲಿ ಇವತ್ತು ಏನಾಗಿದೆ ಅಂದ್ರೆ, ಅಥವಾ ಒಂದು ಭಕ್ತಿಯ ಗುಡಿ ಅದೊಂದು ವೀರದ ಗುಡಿಯಾಗಿದೆ, ಅದೊಂದು ದೇಶಪ್ರೇಮಿಯ ಗುಡಿಯಾಗಿದೆ ಅನ್ನೋದನ್ನ ನೋಡ್ತೀವಿ. ಅದನ್ನ ರಾಯಣನ ಗದ್ದಿಗೆ ಅಂತ ಕೂಡ ಇವತ್ತು ನಾವು ಹೇಳ್ತಾ ಇದ್ದೀವಿ. ಅದನ್ನ ಸಮಾಧಿಯನ್ನ ನಾವು ರಾಯಣನ ಗದ್ದುಗೆ ಅಂತ ಕೂಡ ಹೇಳ್ತಾ ಇದ್ದೀವಿ. ಆಲದ ಮರ ಆಗಿರ್ಬೋದು, ಆ ವೀರ ಗುಡಿ ಆಗಿರಬಹುದು, ಇವೆಲ್ಲವನ್ನ ನಾವು ನಂದಗಡದಲ್ಲಿ ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ನೋಡಿ, ರಾಯಣನ ಇವತ್ತು ನೆನಪು ಹೇಗೆ ಇದೆ ಅಂದ್ರೆ, ಹಾಡುವ ಹಾಡುಗಳಲ್ಲಿವೆ, ಜನಪದದ ಲಾವಣಿಗಳಲ್ಲಿವೆ. ಹೀಗೆ ಆತನ ಇತಿಹಾಸವನ್ನ, ಆತನ ಸಾಹಸವನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆತ ಮಾಡಿರ್ತಕ್ಕಂಥ ಈ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಕಿತ್ತೂರು ಸಂಸ್ಥಾನವನ್ನ ಪುನಃ ಸ್ಥಾಪಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಆತ ಮಾಡಿರ್ತಕ್ಕಂಥ ಆ ಒಂದು ಹಲವಾರು ಕಾರ್ಯತಂತ್ರಗಳಾಗಿರ್ಬೋದು, ಅವನ ಹೋರಾಟದ ದಿಕ್ಕಾಗಿರ್ಬೋದು, ಇವೆಲ್ಲವೂ ಇವತ್ತು ನಾವು ಲಾವಣಿಗಳಲ್ಲಿ ನೋಡ್ತಾ ಇದ್ದೀವಿ. ಆತ ಮಾಡಿರ್ತಕ್ಕಂಥ ಪ್ರಯತ್ನಗಳು ಇವತ್ತು ನಮ್ಮ ಕಣ್ಣ ಮುಂದೆ ಅವು ಸಿನಿಮಾಗಳಲ್ಲಿ ಕೂಡ ನೋಡ್ತೀವಿ, ಕಥೆಗಳಲ್ಲಿ ನೋಡ್ತೀವಿ, ಹಾಡುಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಆ ಕಥೆಯನ್ನ ಕೇಳಿದಂತಹ ನಮಗೆ ಕಣ್ಣಲ್ಲಿ ನೀರು ಬರುವುದು ಸಹಜವಾಗಿದೆ. ಹೀಗೆ ಆತನ ಒಂದು ಯಶೋಗಾಥೆಯನ್ನ ಅಥವಾ ಅವನ ಒಂದು ವೀರ ಮರಣವನ್ನ ನಾವು ಈ ಪಾಠದಲ್ಲಿ ನೋಡ್ತಾ ಇದ್ವಿ. ನೋಡಿ, ಇನ್ನೊಂದು ನಿಮಗೆ ನೆನಪಿರಬೇಕು, ದೇಶ ಪ್ರೇಮವನ್ನ ಇವತ್ತು ನಮ್ಮ ಮಕ್ಕಳಲ್ಲಿ ತುಂಬಬೇಕಾದ್ರೆ ಇಂಥ ಒಬ್ಬ ದೇಶಪ್ರೇಮಿಗಳ ಕಥೆಗಳನ್ನ, ಹಾಡುಗಳನ್ನ ಅಥವಾ ಜೀವನ ಚರಿತ್ರೆಗಳನ್ನ ಓದುವುದು ಇವತ್ತಿನ ಮಕ್ಕಳಿಗೆ ಅವಶ್ಯಕವಾಗಿದೆ. ನೋಡಿ, ಆತ ಹುಟ್ಟಿದ್ದು ಯಾವಾಗ ಅಂದ್ರೆ ಆಗಸ್ಟ್ 15ರಂದು. ಆಗಸ್ಟ್ 15 ನಮ್ಮ ದೇಶದ ಸ್ವಾತಂತ್ರ್ಯದ ಹಬ್ಬ. ಹಾಗೆ ಆತ ಗಲ್ಲಿಗೆ ಏರಿದ್ದು ಅಥವಾ ಗಲ್ಲು ಶಿಕ್ಷೆಯನ್ನು ಅನುಭವಿಸಿದ್ದು ಆತ ಜನವರಿ 26. ಆ ದಿನ ಏನಾಗಿದೆ ಅಂದ್ರೆ, ನಮ್ಮ ದೇಶಕ್ಕೆ ಗಣರಾಜ್ಯ ದಿನವಾಗಿದೆ. ನೋಡಿ, ಎಷ್ಟೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅವನ ಹುಟ್ಟು ಮತ್ತು ಸಾವು ಇದೆ ಅನ್ನೋದನ್ನ ನಾವು ಗಮನಿಸ್ತೀವಿ. ನಮ್ಮ ದೇಶದ ಒಂದು ಇತಿಹಾಸದಲ್ಲಿ ಗಣರಾಜ್ಯ ದಿನಾಚರಣೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಹಬ್ಬಗಳಾಗಿವೆ. ಈ ಎರಡು ಮಹತ್ವದ ಹಬ್ಬಗಳಲ್ಲಿ ಒಂದು ಅವನ ಹುಟ್ಟು ಹಬ್ಬ ಆದ್ರೆ ಮತ್ತೊಂದು ಅವನ ಪುಣ್ಯ ದಿನವಾಗಿದೆ. ಹೀಗೆ ಸಂಗೊಳ್ಳಿ ರಾಯಣ್ಣ ಜನವರಿ 26 ಆತ ತೀರಿಕೊಂಡಂತಹದ್ದು, ಆತ ಹುಟ್ಟಿದ್ದು ಸ್ವಾತಂತ್ರ್ಯೋತ್ಸವ ಸಂದರ್ಭ ಅಂತ ಹೇಳ್ತೀವಿ, ಅಂದ್ರೆ ಆಗಸ್ಟ್ 15 ಅಂತ ಹೇಳ್ತೀವಿ. ಈ ರೀತಿಯಾಗಿ ಅವನ ಹಬ್ಬಗಳು ಅಥವಾ ಅವನ ಒಂದು ಹುಟ್ಟು ಮತ್ತು ಸಾವು ಇವತ್ತು ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ಬೆರೆತು ಹೋಗಿದೆ ಅನ್ನೋದನ್ನ ನಾವು ಸ್ಮರಣೀಯವನ್ನ ಕಾಣ್ತೀವಿ ಅಥವಾ ನೆನಪನ್ನ ಮಾಡಿಕೊಳ್ತೀವಿ. ಹೀಗೆ ರಾಯಣ್ಣನ ಒಂದು ಇತಿಹಾಸ, ರಾಯಣ್ಣನ ದೇಶ ಪ್ರೇಮ, ರಾಯಣ್ಣ ರಾಣಿ ಚೆನ್ನಮ್ಮನ ಮೇಲೆ ಇಟ್ಟಂತಹ ಅಪಾರವಾದಂತಹ ಭಕ್ತಿ, ಇವೆಲ್ಲವನ್ನ ನಾವೀಗ ನೋಡ್ತಾ ಇದ್ದೀವಿ. ಆತನ ಕುಟುಂಬದ ಹಿನ್ನೆಲೆ ಆಗಿರ್ಬೋದು, ಆತನನ್ನ ಸೆರೆ ಹಿಡಿಕೊಟ್ಟಂತಹ ಆ ದೇಶದ್ರೋಹಿಗಳಾಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಆತೊಬ್ಬ ವೀರ ಯೋಧನಾಗಿ ನಮ್ಮ ಕಣ್ಣ ಮುಂದೆ ಬರ್ತಾ ಇದ್ದಾನೆ. ಹಾಗಾಗಿ ನಾವು ಕೂಡ ನಮ್ಮಲ್ಲಿ ದೇಶ ಪ್ರೇಮವನ್ನು ತುಂಬಿಕೊಳ್ಳುವ ಮೂಲಕ ಆ ಮೌಲ್ಯವನ್ನು ಬೆಳೆಸ್ಕೊಂಡಿದ್ದಾದ್ರೆ ನಾವು ಸದಾ ಕಾಲ ನಮ್ಮ ದೇಶವನ್ನು ರಕ್ಷಿಸಲಿಕ್ಕೆ ಸದಾ ಸಿದ್ಧರಾಗ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಷ್ಟು ಈ ಒಂದು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಪಾಠದ ಸಾರಾಂಶವಾಗಿದೆ. ನೋಡಿ, ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು ಒಬ್ಬ ದೇಶಭಕ್ತನ ಕತೆ ಅಥವಾ ಜೀವನ ಚರಿತ್ರೆ. ಸಂಗೊಳ್ಳಿ ರಾಯಣ್ಣ ಬರ್ಮಕುಂಟು ಕೆಂಚವನ ಮಗನಾಗಿ ಹುಟ್ಟುತ್ತಾನೆ 1798ರಲ್ಲಿ. ಅದಾದ ನಂತರ ಆತನ ತಳವಾರಿ ಅಂತಕ್ಕಂಥ ಒಂದು ವೃತ್ತಿಯನ್ನು ಕೈಗೊಳ್ತಾನೆ ಅಥವಾ ನೇಮಕವಾಗ್ತಾನೆ ಕೆಲಸಕ್ಕೆ. ಆಮೇಲೆ ಕುಲಕರ್ಣಿ ಬಾಳಪ್ಪನವರು ಮಾಡಿರ್ತಕ್ಕಂಥ ಒಂದು ಮೋಸದ ಅರ್ಥದಲ್ಲಿ ಆತ ಜಮೀನನ್ನು ಕಳ್ಕೊಳ್ತಾನೆ. ಹಾಗೆ ಶಿವಲಿಂಗಪ್ಪನನ್ನ ಸಿಂಹಾಸನ ಮೇಲೆ ಕೂರಿಸಿಕೊಳ್ಳಿಕ್ಕೆ ಅಥವಾ ಕೂರಿಸಲಿಕ್ಕೆ ಆತ ಮಾಡಿರ್ತಕ್ಕಂತಹ ಒಂದು ಸಾಧನೆ ಇವತ್ತು ದೊಡ್ಡದಾಗಿದೆ. ಜೊತೆಗೆ ಆತ ಮಾಡಿದಂಥ ಕೂಟ ಯುದ್ಧಗಳು, ಗೆರಿಲ್ಲಾ ಯುದ್ಧಗಳು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂಲಕ ನಾವು ನೋಡ್ತಾ ಇದ್ದೀವಿ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನ ಈ ದೇಶಭಕ್ತನಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲ ಈ ಒಂದು ಪಾಠವನ್ನು ಚೆನ್ನಾಗಿ ತಿಳ್ಕೊಂಡಿದ್ರಿ ಅಂತ ನಾನು ಭಾವಿಸ್ತಾ, ಇನ್ನು ನಿಮಗೆ ನೀಡ್ತಕ್ಕಂಥ ಮನೆಗೆಲ್ಸ ಏನಂತಂದ್ರೆ, ಈ ಪಾಠದಲ್ಲಿರ್ತಕ್ಕಂಥ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಪಾಠದಲ್ಲಿರ್ತಕ್ಕಂತಹ ಒಂದು ವಾಕ್ಯದ ಪ್ರಶ್ನೋತ್ತರ ಆಗಿರ್ಬೋದು, 2-3 ವಾಕ್ಯದ ಪ್ರಶ್ನೋತ್ತರ, 5-6 ವಾಕ್ಯದ ಪ್ರಶ್ನೋತ್ತರ, ಜೊತೆಗೆ ಸಂದರ್ಭ ಸಹಿತ ಅಂತಕ್ಕಂಥ ವಿವರಣೆಯನ್ನ ತಾವು ತುಂಬಾ ಚೆನ್ನಾಗಿ ಬರೆಯಿರಿ ಅಂತ ಹೇಳ್ತಾ ಈ ತರಗತಿ ವಿರಾಮ ಮಾಡ್ತಿದ್ದೀನಿ. ಧನ್ಯವಾದ.